ವೆರಿ ಗುಡ್ ಮಾರ್ನಿಂಗ್, ನಾನು ಹರೀಶ್ ನಾಗರಾಜು. ರಮೇಶ್ ಜಾರಕಿಹೊಳಿ ಇವತ್ತು 11 ಗಂಟೆಗೆ ಎಸ್ಐಟಿ ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಬರ್ತಾರಾ ಇಲ್ವ ಅನ್ನೋ ಪ್ರಶ್ನೆ ಇತ್ತು. ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ನೋಡಿ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಕೊರೋನಾ ಪಾಸಿಟಿವ್. ರಮೇಶ್ ಜಾರಕಿಹೊಳಿ ಅವರಿಗೆ ಕೊರೋನಾ ಬಂದಿದೆ. ಬೆಳಗಾವಿಯಲ್ಲಿ ಸಚಿವ ಭೈರತಿ ಬಸವರಾಜ್ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಅಲ್ಲಿಗೆ ಪಕ್ಕಾ ಕ್ಲಿಯರ್ ಆಯಿತು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಇವತ್ತು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ 100ಕ್ಕೆ 100ರಷ್ಟು ಇಲ್ಲ. ಏಕೆಂದರೆ ಅವರಿಗೆ ಕೊರೋನಾ ಪಾಸಿಟಿವ್, ಅವರು ಕ್ವಾರಂಟೈನ್ಲಿ ಇರಲೇಬೇಕು, ಟ್ರೀಟ್ಮೆಂಟಲ್ಲಿ ಇರಲೇಬೇಕು. ರಮೇಶ್ ಜಾರಕಿಹೊಳಿ ಅವರು ಬೆಂಗಳೂರಿನಲ್ಲಿಯೇ ಇದ್ದಾರೆ, ಹುಷಾರಾದ ಮೇಲೆ ಚುನಾವಣಾ ಪ್ರಚಾರಕ್ಕೆ ಬರ್ತಾರಂತೆ. ನಿನ್ನೆ ರಮೇಶ್ ಅವರ ಜೊತೆ ಮಾತಾಡಿದ್ದೀನಿ ಅಂತ ಸಚಿವ ಭೈರತಿ ಬಸವರಾಜ್ ಅವರು ಮಾಹಿತಿ ಕೊಟ್ಟರು. ಅವರೇನು ಮಾತಾಡಿದ್ರು, ಅವ್ರು ಏನು ಹೇಳಿದ್ರು ನೀವೇ ಕೇಳಿಸ್ಕೊಂಬಿ. ಹಾಂ, ಭೈರತಿ ಬಸವರಾಜ್ ಅವರ ಹೇಳಿಕೆಗೆ ಮುಂಚೆ ಸಿಡಿ ಕೇಸಲ್ಲಿ ವಿಚಾರಣೆಗೋಸ್ಕರ ಜಾರಕಿಹೊಳಿ ಅವರು ಇವತ್ತು ಬರಬೇಕಾಗಿತ್ತು, ಆದರೆ ಗೈರಾಗ್ತಿದ್ದಾರೆ. ಕೊರೋನಾ ಪಾಸಿಟಿವ್ ಕಾರಣ ವಿಚಾರಣೆಗೆ ಅವರು ಬರಲ್ಲ. ಎಸ್ಐಟಿ ಎದುರು ವಿಚಾರಣೆಗೆ ಬರಲ್ಲ ಮಾಜಿ ಮಿನಿಸ್ಟರ್. ಬ್ರೇಕಿಂಗ್ ನ್ಯೂಸ್. ಹಾಗಾದರೆ ವಾಟ್ ನೆಕ್ಸ್ಟ್? ಎಸ್ಐಟಿ ಅವರು ನೋಟಿಸ್ ಕೊಟ್ಟು ವಾರ್ನಿಂಗ್ ಮಾಡುತ್ತಾ, ವಾರ್ನಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ಈಗ ಕಷ್ಟ ಇದೆ. ಬಿಕಾಸ್ ಕೊರೋನಾ ಅಂದಾಗ ಅದರ ಒಂದು ಸೆಟ್ ಆಫ್ ರೂಲ್ಸೇ ಬೇರೆ ಇರೋದ್ರಿಂದ, ಅದ್ರ ಗೈಡ್ಲೈನ್ಸೇ ಬೇರೆ ಇರೋದ್ರಿಂದ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಅದರ ಕ್ವಾರಂಟೈನ್ ಮುಗಿದ ಮೇಲೆ ಮಿಕ್ಕಿದಾಗಬೇಕು. ಇಲ್ಲಾಂದರೆ ಇವರೇ ಹೋಗಬೇಕು, ಅವರು ದೂರ ಕೂತು, ಇಲ್ಲಾಂದರೆ ಆ್ಯಸ್ ಯೂಶ್ವಲ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎನ್ಕ್ವೈರಿ ಮಾಡಬೇಕು. ಈ ಥರದ್ದು ಬೇರೆ ಬೇರೆ ಆಪ್ಷನ್ಗೆ ಹೋಗಬೇಕು ಅಷ್ಟೇ. ಯಾಕೆಂದರೆ ಯಾವಾಗ ವಾರ್ನಿಂಗ್ ಕೊಡ್ತಾರೆ ಅಂದರೆ ಪದೇ ಪದೇ ರಿಮೈಂಡರ್ ಮಾಡಿ ನೋಟಿಸ್ ಕಳಿಸಿದ್ರು, ಸುಮ್ಮ ಸುಮ್ಮನೆ ಬರದೇ ಹೋದರೆ, ಸುಮ್ಮ ಸುಮ್ಮನೆ ಕಾರಣಗಳು ಹೇಳ್ಕೊಂಡು ಓಡಾಡ್ತಿದ್ರೆ ಅವಾಗ ನೋಟಿಸ್ ಕೊಡ್ತಾರೆ. ಆದರೆ ಈ ಹಂತದಲ್ಲಿ ನೋಟಿಸ್ ಕೊಡ್ತಾರೆ, ಅದ್ರ ವಾರ್ನಿಂಗ್ ಎಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಯಾವಾಗ ಕ್ಲಿಯರ್ ಆಗುತ್ತೆ, ನೀವು ಯಾವಾಗ ಬರ್ಬೋದು ಆ ಥರದ್ದೆಲ್ಲ ಒಂದು ಕ್ಲಾರಿಫಿಕೇಶನ್ ಕೇಳ್ತಾರೆ. ಅದಾದಮೇಲೆ 2 ವಾರ ಬಿಟ್ಟು ಮತ್ತೆ ನೀವು ಬನ್ನಿ, ನಿಮ್ಮ ಕರೋನಾ ನೆಗೆಟಿವ್ ರಿಪೋರ್ಟ್ ಬಂದ ಮೇಲೆ ಅಂತ ಒಂದು ಮಾಹಿತಿಯನ್ನು ಕೂಡ ಅವ್ರಿಗೆ ಕೊಡ್ಬೋದು ಲಾಯರ್ ಮೂಲಕ. ಸೊ ಇದು ಎಸ್ ಐ ಟಿನವರು ನೆಕ್ಸ್ಟ್ ಮಾಡುವಂತಹ ಕೆಲಸ. ಮತ್ತಷ್ಟು ಮಾಹಿತಿ ಬೆಳಗಾವಿಯಿಂದ ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರಕಾಂತ್. ಗುಡ್ ಮಾರ್ನಿಂಗ್. ಇದು ಸಡನ್ ಆಗ ಯಾವಾಗ ಕರೋನಾ ಪಾಸಿಟಿವ್ ಆಗಿದ್ದು ಗೊತ್ತಾಗ್ಲೇ ಇಲ್ಲ ಹರೀಶ್ ನಾಗರಾಜ್? ಇರೋದ್ರೆ ಈ ಬಗ್ಗೆ ಸ್ಪಷ್ಟವಾಗಿ ಅಂದ್ರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ ನೀಡಬೇಕಿತ್ತು. ಆದ್ರೆ ಇದರ ಪರವಾಗಿ ಈಗ ಭೈರತಿ ಬಸವರಾಜ್ ಹೇಳಿಕೆ ನೀಡಿದ್ದು ಕೊರೋನಾ ಆಗಿದೆಯಂತೆ ಅನ್ನೋ ಮೂಲಕ ಅವ್ರಿಗೆ ಕೊರೋನಾ ಆಗಿದೆ ಇಲ್ಲ ಬಗ್ಗೆ. ಅಲ್ಲ ಅಲ್ಲ ಚಂದ್ರಕಾಂತ್, ಸಾಮಾನ್ಯವಾಗಿ ಮಿನಿಸ್ಟರ್ಗಳು, ಮಾಜಿ ಮಿನಿಸ್ಟರ್ಗಳು, ಯಾರೇ ವಿವಿಪಿ ಇದ್ದಾರೆ ಅವರೆಲ್ಲ ಟ್ವೀಟ್ ಮಾಡ್ತಾರಲ್ವಾ, ನಮಗೆ ಪಾಸಿಟಿವ್ ಆಗಿದೆ, ಯಾರೇ ನಮ್ ಜೊತೆ ಇದ್ರು ಅವರೆಲ್ಲ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಖಂಡಿತವಾಗ್ಲೂ ಹರೀಶ್ ನಾಗರಾಜ್, ಆದ್ರೆ ಈ ಪ್ರಕರಣದಲ್ಲಿ ಹಾಗಾಗಿಲ್ಲ. ಯಾಕಂದ್ರೆ ಎಸ್ ಐ ಟಿ ಮುಂದೆ ಇವತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹಾಜರಾಗಬೇಕಿತ್ತು. ಆ ಹಿನ್ನೆಲೆಯಲ್ಲಿ ಏನಾದ್ರೂ ತಪ್ಪಿಸಿಕೊಳ್ಳಕ್ಕೆ ಈ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಅನುಮಾನಗಳು ವ್ಯಕ್ತವಾಗ್ತಿದೆ. ಪ್ರಮುಖವಾಗಿ ಏನು ಭೈರತಿ ಬಸವರಾಜ್ ರಮೇಶ್ ಜಾರಕಿಹೊಳಿ ಜೊತೆ ನಿನ್ನೆ ನಾನು ಮಾತಾಡಿದ್ದೆ, ಅವ್ರು ಹೀಗೆ ಹೇಳಿದ್ದಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಹೇಳಿಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬೆಳಗಾವಿ ಚುನಾವಣಾ ಪ್ರಚಾರ ವಿಚಾರದಲ್ಲೂ ಕೂಡ ಭೈರತಿ ಬಸವರಾಜ್ ಹೇಳಿದ್ದಾರೆ, ಏನು ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಬರ್ತಾರೆ ಅಂತ ಭರವಸೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ಏನು ಬಿಜೆಪಿ ಅಭ್ಯರ್ಥಿ ಪರವಾಗಿ ಬಾಲಚಂದ್ರ ಜಾರಕಿಹೊಳಿ ಕ್ಷೇತ್ರವಾದ ಅನುಭವಿಯಲ್ಲಿ ಏನು ಭೈರತಿ ಬಸವರಾಜ್ ಅಂತ ಪ್ರಚಾರ ಕಾರ್ಯ ನಡೆಸುತ್ತಿದ್ದು, ಇದು ರಮೇಶ್ ಜಾರಕಿಹೊಳಿ ಹೇಳಿದ್ದು ಇವತ್ತು ಅತ್ಯಂತ ಮಹತ್ವದಾಗಿದೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಭೈರತಿ ಬಸವರಾಜ್ ಹೇಳಿರ್ತಕ್ಕಂತ ವಿಚಾರ ಈಗ ಮಹತ್ವ ಪಡೆದುಕೊಂಡಿದೆ. ರಮೇಶ್ ಜಾರಕಿಹೊಳಿ ಏನಾದ್ರು ಟ್ವೀಟ್ ಮಾಡ್ತಾರೋ ಅಥವಾ ಎಸ್ ಐ ಟಿಗೆ ಏನಾದ್ರು ಪತ್ರದ ಮೂಲಕ ಅಥವಾ ಎಸ್ ಐ ಟಿಗೆ ಏನಾದ್ರು ಮಾಹಿತಿ ಕೊಡ್ತಾರ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕಿದೆ. ಯಾಕಂದ್ರೆ ವಿಐಪಿಗಳು ಯಾರು ಕೊರೋನಾ ಪಾಸಿಟಿವ್ ಆಗ್ತಿಂತಹ ಸಂದರ್ಭದಲ್ಲಿ ಆಸ್ಪತ್ರೆ ದಾಖಲಾಗೋದು ಸಹಜ. ಆದ್ರೆ ರಮೇಶ್ ಜಾರಕಿಹೊಳಿ ಇಲ್ಲೂ ಕೂಡ ಆಸ್ಪತ್ರೆ ದಾಖಲಾಗಿಲ್ಲ, ಮತ್ತು ಅವ್ರು ಎಲ್ಲಿದ್ದಾರೆ ಅನ್ನೋದು ಕೂಡ ಇನ್ನು ಖಚಿತವಾಗಿಲ್ಲ. ಅದನ್ನ ಕೂಡ ಈಗ ಭೈರತಿ ಬಸವರಾಜ್ ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಹರೀಶ್ ನಾಗರಾಜ್. ಓಕೆ, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ವಕೀಲರಾದಂತಹ ಶ್ರೀ ಜಗದೀಶ್ ಅವರಿದ್ದಾರೆ. ಜಗದೀಶ್ ಅವರೇ ನಮಸ್ಕಾರ. ಜಗದೀಶ್ ಸರ್ ನಮಸ್ಕಾರ. ಮಿಸ್ಟರ್ ಜಗದೀಶ್ ನಮಸ್ಕಾರ. ಗೊತ್ತಿಲ್ಲ, ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡೋ ಪ್ರಯತ್ನ ಮಾಡೋಣ. ಸಂತ್ರಸ್ತರ ಪರ ವಕೀಲರು ಶ್ರೀ ಜಗದೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ವಿ. ಅವ್ರ ಟೇಕ್ ಏನು, ಬಿಕಾಸ್ ಈಗ ಅವರು 10 ಗಂಟೆಗೆ ಅವರು ವಿಚಾರಣೆಗೆ ಹಾಜರಾಗ್ತಿದ್ದಾರೆ, ಯಾಕಂದರೆ ಸಂತ್ರಸ್ತೆ ಆಕೆಯ ಹಲವಾರು ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಳ್ತಾರೆ. 11 ಗಂಟೆಗಿತ್ತು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಗದೀಶ್ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆ ಕ್ಲಿಯರ್ ಆಗಿ? ಕೇಳಿಸ್ತದೆ. ಓಕೆ, 10 ಗಂಟೆಗೆ ಸಂತ್ರಸ್ತೆಯ ವಿಚಾರಣೆ ಇತ್ತು, 11 ಗಂಟೆಗೆ ಮಾಜಿ ಸಚಿವ ಬರ್ದಿತ್ತು. ಏನೋ ಬರಲ್ಲ ಅನ್ಸುತ್ತೆ, ಏನೋ ಕೊರೋನಾ ಪಾಸಿಟಿವ್ ಅಂತೆ. ಸರ್ ನಾವು ನಿನ್ನೆ ಭವಿಷ್ಯ ನೋಡಿದೀವಿ ಇದನ್ನ. ಏನ್ ಕೊರೋನಾ ಬರುತ್ತೆ ಅಂತಾನಾ? ಯಾಕೆ ಸರ್ ನಗ್ತಾ ಇದೀರಿ?
ಅಲ್ಲ ಸರ್, ನಿನ್ನೆ ನಾವು ಭವಿಷ್ಯ ನೋಡಿದ್ವಿ. ಏನಂತ? ಜ್ವರ ಆದ್ಮೇಲೆ ಕರೋನಾ ಬಂದು ಬರೋ ಚಾನ್ಸಸ್ ಇದೆ ಅಂತ. ಯಾಕಂದ್ರೆ ಅವಾಯ್ಡ್ ಮಾಡ್ಬೇಕಲ್ಲ, ಇಂಟ್ರಾಗೇಷನ್ ಅರೆಸ್ಟ್ ಅವಾಯ್ಡ್ ಮಾಡ್ಬೇಕಲ್ವಾ ಸರ್? ಕಣ್ಣು ಕಾಣಿಸ್ತಾ ಇರೋದು ನಿಮ್ಗೆ ಹೇಳ್ಬಿಟ್ಟು ಹೋಗುತ್ತೆ ಸರ್ ಕರೋನಾ. ಏನೋ ಗೊತ್ತಿಲ್ಲ ಸರ್. ಅಲ್ಲ ನನಗೆ ಇನ್ನೊಂದು ಆಸೆ ಇದೆಯಾ? ಏನು? ಮೋಸ್ಟ್ಲಿ ಬೈತಿ ಬಸವರಾಜ್ ಅವರು ಪಾಸಿಟಿವ್ ಇದೆ ಅಂತ ಅವರ ವಕ್ತರಾಗಿ ಹೇಳಿದ್ದಾರೆ ಅಂತ ಕೇಳ್ಪಟ್ಟೆ ನಾನು ಸರ್. ಬಟ್ ಪ್ರೂವ್ ಆಗ್ಬೇಕಲ್ಲ ಸರ್, ಏನೇ ಆದ್ರೂ ಪ್ರೂವ್ ಆಗ್ಬೇಕಲ್ವ ಸರ್? ಅಲ್ಲ ಸರ್, ಬೈತಿ ಬಸವರಾಜ್ ಅವರು ಡಾಕ್ಟರ್ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅರ್ಥ ನಿಮ್ ಪ್ರಕಾರ ಅದು ನಿಜ ಅಲ್ಲ ಅಂತನ? ಅಲ್ಲ ಸರ್, ನಾವು ನಮ್ಮ ನಮ್ಮ ನಿಜ ಅನ್ನೋದಕ್ಕಿಂತ ಈ ರೀತಿಯ ನೆಪಗಳನ್ನ ಹೇಳಿ ಇನ್ವೆಸ್ಟಿಗೇಷನ್ ನ ದಿಕ್ ತಪ್ಪಿಸೋದು, ಅರೆಸ್ಟ್ ಅನ್ನ ಅವಾಯ್ಡ್ ಮಾಡುವಂತ ಕೆಲಸವನ್ನ ಆರೋಪಿ ಪದೇ ಪದೇ ಮಾಡ್ತಾ ಇದಾರೆ. ಅದನ್ನ ಕಣ್ಣು ಮುಚ್ಕೊಂಡು ನೋಡ್ಕೊಂಡು ಕೂತ್ಕೊಂಡ್ರು ಎಸ್ ಐ ಟಿ ಅಧಿಕಾರಿಗಳು. ಅರ್ಥ ಮಾಡ್ಕೊಳ್ಳಿ, ಎಸ್ ಐ ಟಿ ಅಧಿಕಾರಿಗಳ ಒಂದು ನಿಯತ್ತಿನ ಬಗ್ಗೆ ಸಂಪೂರ್ಣವಾದಂತ ಸಂಶಯ ಇದೀಗ ಕನ್ಫರ್ಮ್ ಆಗ್ತಾ ಇದೆ ಸರ್ ನಮ್ಗೆ. ನಿಮ್ಮ ಪರ ಅಂದ್ರೆ ನಿಮ್ಮ ಕಕ್ಷಿದಾರರು ಒಂದು ದೂರು ಕೂಡ ಕೊಟ್ಟರಲ್ಲ ಸರ್ ಕಮಿಷನರ್ಗೆ? 100% ಸರ್, ಇದನ್ನೆಲ್ಲ ಸರಿ ಮಾಡಿನೇ ಕೊಟ್ಟಿದ್ರು, ನಾವೇನೋ ಏನೋ ಇಮಿಡಿಯೇಟ್ ರಿಯಾಕ್ಷನ್ ಮಾಡಿಲ್ಲ. ಯಾಕೆ ಅನುಮಾನ ಯಾಕೆ ನಿಮಗೆ ಜಗದೀಶ್ ಅವರೇ? ಏನ್ ಸರ್ ಅಂದ್ರೆ ಎಸ್ ಐ ಟಿ ಅವರು ಸರಿಯಾಗಿ ಮಾಡ್ತಿಲ್ಲ ನೀವು ಹೇಳಿದ್ರಲ್ಲ, ಯಾಕೆ ಯಾಕೆ ಅನಿಸ್ತದು ಸರ್? ಈಗ ನಮ್ಮ ಕಕ್ಷಿ ಇದೆ, ನಮ್ಮ ಸಂತ್ರಸ್ತೆಯ ಪಿಜಿನ ರೈಡ್ ಮಾಡ್ತಾರೆ. ಯಾವ ಆಂಗಲ್ ಇಟ್ಕೊಂಡು ರೈಡ್ ಮಾಡಿದ್ರು, ಯಾತಕ್ಕ ರೈಡ್ ಮಾಡಿದ್ರು, ಯಾರು ಇವ್ರಿಗೆ ಆದೇಶ ಕೊಟ್ಟವರು, ಯಾವ ಕೇಸಿನಲ್ಲಿ ರೈಡ್ ಮಾಡಿದ್ರು ಅಂತ ಎಸ್ ಐ ಟಿ ಅವರು ಹೇಳಲಿಕ್ಕೆ ಅವ್ರ ಹತ್ರ ಮಾತುಗಳಿದೆಯಾ? ಸದಾಶಿವನಗರದ ಪೊಲೀಸ್ ಠಾಣೆಯ ಕೇಸಿನಲ್ಲಿ ಸಂತ್ರಸ್ತೆ ಹೆಸರಿಲ್ಲ, ದಾಖಲೆ ಇಲ್ಲ, ಡೀಟೇಲ್ಸ್ ಇಲ್ಲ. ಒಂದು ಬಾಲ್ಡ್ ಕಂಪ್ಲೇಂಟ್ ನ ಇಟ್ಕೊಂಡು ಎಸ್ ಐ ಟಿ ನ ರಚನೆ ಮಾಡೋ ಜನರ ದುಡ್ಡನ್ನ ವೇಸ್ಟ್ ಮಾಡ್ತಾವ್ರೆ ಸರ್ ಇವರು. ಈ ಎಸ್ ಐ ಟಿ ನಿಜವಾಗ್ಲೂ ಅದು ನೋಡ್ಲಿಕ್ಕೆ ಎಸ್ ಐ ಟಿ ಅನ್ಸುತ್ತೆ, ಸುಮ್ಮನೆ ಅದನ್ನ ನಂದಿಲ್ ಮಠ ಕ್ಲೋಸ್ ಮಾಡೋದ್ ಮೇಲೂ ಸರ್ ವೇಸ್ಟ್ ಅದು. ಈಗ ವಾಟ್ ನೆಕ್ಸ್ಟ್, ಜಗದೀಶ್ ಅವರು ಅಥವಾ ನಿಮ್ಮ ಕಕ್ಷಿದಾರರು ಏನ್ ಮಾಡ್ತಾರೆ ಈಗ? ಸರ್ ನ್ಯಾಯಾಲಯ ಬದುಕಿದೆ ಸರ್, ಹೈಕೋರ್ಟ್ ಇದೆ ಸರ್, ಹೈಕೋರ್ಟ್ ಇದೆ, ಹೈಕೋರ್ಟ್ ವಿ ವಿಲ್ ಆಸ್ಕ್ ಫಾರ್ ಯುನೋ ಹೈಕೋರ್ಟ್ ಮಾಂಡೇಟರ್, ಹೈಕೋರ್ಟ್ ಮಾಂಡೇಟರ್ ಇನ್ವೆಸ್ಟಿಗೇಷನ್, ನ್ಯಾಯಾಲಯದ ನಿಗ್ರಹದಲ್ಲಿ ತನಿಖೆ ಆಗುತ್ತೆ ಸರ್. ಜಗದೀಶ್ ಸರ್, ಈ ಕ್ಷಣಕ್ಕೆ ಬೆನಿಫಿಟ್ ಆಫ್ ಡೌಟ್, ಕೊರೋನಾ ಬಂದಿದೆಯಂತೆ ಅಂತ ಹೇಳ್ತಿರೋದ್ರಿಂದ ಸಚಿವರು ಕೇಳ್ತಿದ್ದೀನಿ ನಾನು. ಸಪೋಸ್ ಕೊರೋನಾ ಬಂದಿದ್ದೇ ನಿಜವಾದರೆ ಯು ಹ್ಯಾವ್ ಟು ವೈಟ್ ಅಲ್ಲ ಸರ್ ಆಗಿದ್ರೆ? ಅಲ್ಲ ಸರ್, ಗೌರ್ಮೆಂಟ್ ಮಿಷನರಿ ಪೊಲೀಸರನ್ನ ಇಷ್ಟದ ಮಟ್ಟಿಗೆ ಬಳಸ್ತಾರೋ ಅಂತ ಈ ಒಂದು ಕೇಸ್ ನಲ್ಲಿ ಸರ್ಕಾರ ಇನ್ವಾಲ್ವ್ಮೆಂಟ್ ಆಗತ್ತೆ ಸ್ವತಃ. ಅಲ್ಲ ಈಗ ಬೈಸಿ ಬಸವರಾಜ್ ಸ್ಟೇಟ್ಮೆಂಟ್ ಕೊಡಕ್ ಮುಂಚೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಮ್ಮ ಈ ಕೇಸ್ ನಲ್ಲಿ ಇರುವಂತ ಏನೋ ಆರೋಪಿ ಏನೋ ಐ ಥಿಂಕ್ ಕೇಸ್ ನಿಂದ ಮುಕ್ತವಾಗಿ ಹೊರಗಡೆ ಬರ್ತಾರೆ ಅಂತಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಎಸ್ ಐ ಟಿ ಹೇಳ್ತಾ ಇದಾರೆ ಯಡಿಯೂರಪ್ಪನವರು, ಅವ್ರಿಗೆ ಕ್ಲೀನ್ ಚಿಟ್ ಕೊಡಿ ಅಂತ. ಆ ಕೆಲಸವನ್ನ ಬಾಸ್ ಆದೇಶದ ಮೇಲೆ ಮಾಡ್ತಾ ಇದ್ದಾರೆ. ತಪ್ಪೇನಿದೆ ಎಸ್ ಐ ಟಿ ಅವರು, ಎಸ್ ಐ ಟಿ ತಪ್ಪೇನಿದೆ? ಇವಾಗ ಕರೋನಾ ಬಂತು ಅಂದ್ರೆ ಅಂತ ಬೈಯಿಂಗ್ ಟೈಮ್ ಅಂದ್ರೆ ಸಮಯವನ್ನ ಖರೀದಿ ಮಾಡ್ತಿದ್ದಾರೆ ಅಂತ ನಿಮ್ಮ ಅನಿಸಿಕೆನ? ಒನ್ ಇಸ್ ಬೈಯಿಂಗ್ ಟೈಮ್, ಸೆಕೆಂಡ್ ಇಸ್ ಡಿಸ್ಟ್ರಾಯಿಂಗ್ ದ ಎವಿಡೆನ್ಸಸ್, ಥರ್ಡ್ ಇಸ್ ಏನೋ ಡೆವಲಪಿಂಗ್ ಫೇಕ್ ಐ ಥಿಂಕ್ ಎವಿಡೆನ್ಸ್ ಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಆರೋಪಿಗೆ ಅನುಕೂಲ ಮಾಡ್ಕೊಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು. ಅದೇ ಪ್ರಕಾರ ಏನ್ ಮಾಡ್ಬೇಕು ಎಸ್ ಐ ಟಿ ಅವರು? ಅರೆಸ್ಟ್ ಮಾಡ್ಬೇಕು ಸರ್, ಅರೆಸ್ಟ್ ಮಾಡಬೇಕು. ಆಮೇಲೆ ಅರೆಸ್ಟ್ ಅಲ್ಲ ಸರ್, ಎಷ್ಟೋ ಜನ ಎಷ್ಟೋ ಜನಕ್ಕೆ ಡಯಾಲಿಸಿಸ್ ಇರುವಂತ ವ್ಯಕ್ತಿಗಳಿದ್ದಾರೆ, ಜೈಲ್ಗೆ ಹೋಗಿಬೇಕಾರೆ ಪ್ರತಿ ದಿನ ಡಯಾಲಿಸಿಸ್ ಮಾಡ್ಕೊಳ್ತಾರೆ. ಅಂತವ್ರು ಕೂಡ ಜೈಲಲ್ಲಿ ಇದ್ದಾರೆ, ಅವ್ರಗಳಿಗೆ ಬೇಲ್ ಸಿಗ್ತಾ ಇಲ್ಲ. ಪೈಪ್ಗಳು ಹಾಕೊಂಡು ಯೂರಿನ್ ಪೈಪ್ಗಳು ಹಾಕೊಂಡು ಅಲ್ದಾಡೋಂಥ ಜೈಲಲ್ಲಿ ಇದ್ದಾರೆ. ಇದು ಅವ್ರಿಗಿಂತ ಕೆಟ್ಟೋಗ್ಬಿಟ್ರ ಸರ್? ಆ ಸ್ಟೇಟಸ್ ಇದೆಯಾ? ಆ ಸ್ಟೇಟಸ್ ಇದೆಯಾ? ಇಲ್ಲಲ್ಲ, ಇಲ್ವಲ್ಲ. ಹಾಗಾಗಿ ಇದು ಒಂದು ರೀತಿಯ ಅರೆಸ್ಟ್ ಅನ್ನ ಇನ್ವೆಸ್ಟಿಗೇಷನ್ ಅವಾಯ್ಡ್ ಮಾಡ್ಲಿಕ್ಕೆ ಮಾಡ್ತಾ ಇರೋ ಒಂದು ತಂತ್ರ ಇದು. ಆ ತಂತ್ರಕ್ಕೆ ಸಪೋರ್ಟ್ ಮಾಡ್ತಾ ಇರೋರು ಎಸ್ ಐ ಟಿ ಅಧಿಕಾರಿಗಳು, ಅವರ ಕೈಯನ್ನ ಕಟ್ ಹಾಕಿರುವಂತ ಈ ಸರ್ಕಾರ, ಮತ್ತೆ ಇಂಡೈರೆಕ್ಟ್ ಆಗಿ ಪಬ್ಲಿಕ್ ಅಲ್ಲಿ ಸಪೋರ್ಟ್ ಅನ್ನ ವ್ಯಕ್ತಪಡಿಸ್ತಾರಂತ ಮುಖ್ಯಮಂತ್ರಿ ಖುದ್ದೇ ಹೇಳ್ತಾರೆ, ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ ಅಂತ. ಒಂದು ಕೇಸ್ ಇನ್ವೆಸ್ಟಿಗೇಷನ್ ಇರ್ಬೇಕಾದ್ರೆ, ಎಸ್ ಐ ಟಿ ಸೆಟಪ್ ಮಾಡಿರ್ಬೇಕಾದ್ರೆ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಅನ್ನ ಇಂಡೈರೆಕ್ಟ್ ಆಗಿ ಎಸ್ ಐ ಟಿ ಅಧಿಕಾರಿಗಳು ಹೇಳ್ತಾ ಇದಾರ, ಏನು ಮಾಡಬೇಡಿ ಅಂತ ನೀವೇ ಯೋಚನೆ ಮಾಡಿ. ಪಬ್ಲಿಕ್ ವಾಚ್ ಮಾಡ್ತಾ ಇದಾರೆ. ಒಬ್ಬ ಇಷ್ಟು ಹೈ ಪ್ರೊಫೈಲ್ ಕೇಸ್ ಅಲ್ಲಿ ಇಷ್ಟು ಜನ ವಕೀಲರು ನಿಂತ್ಕೊಂಡ್ರೆ ಈ ಗತಿ ಆಗ್ತಾ ಇದೆಯಲ್ಲ, ಜನಸಾಮಾನ್ಯರಿಗೆ ನ್ಯಾಯ ಸಿಗುತ್ತಾ ಈ ಒಂದು ಯಡಿಯೂರಪ್ಪನ ಸರ್ಕಾರದಲ್ಲಿ ಅನ್ನೋ ಪ್ರಶ್ನೆಗೆ ಯಡಿಯೂರಪ್ಪನವರು ಉತ್ತರ ಕೊಡ್ಬೇಕಾಗುತ್ತೆ ಸರ್. ಆಮೇಲೆ ಇಟ್ಸ್ ಅ ವಯೋಲೇಷನ್ ಆಫ್ ಆರ್ಟಿಕಲ್ 14. ಆರ್ಟಿಕಲ್ 14 ಹೇಳತ್ತಂದ್ರೆ ಇಕ್ವಾಲಿಟಿ ಬಿಫೋರ್ ಲಾ. ಒಂದು ಸಮಯದಲ್ಲಿ ಇಂದಿರಾ ಗಾಂಧಿ ಅವರನ್ನ ಕಟಕಟಕೆ ತಂದು ನಿಲ್ಸಂತ ನ್ಯಾಯಾಂಗ ವ್ಯವಸ್ಥೆ ಇದು. ಯಾರು ದೊಡ್ಡವರಲ್ಲ,
ಒಬ್ಬ ಲಲ್ಲೂ ಪ್ರಸಾದ್ ಯಾದವ್ಗೆ ಕನ್ವಿಕ್ಷನ್ ಕೊಟ್ಟಂತ ಕೇಸ್ ಇದು. ನೀವು ಕೇಸ್ ನ ತಿರುಚಿಸ್ತಾ ಇದ್ದೀರಾ ಅನ್ನೋದು ಅವರ ಕಡೆಯ ವಕೀಲರ ಆರೋಪ. ಅದು ಗರಮ ಕೂಡ ಹೇಳಿದ್ರು ಅವರು. ಸರ್, ಇನ್ವೆಸ್ಟಿಗೇಷನ್ ಮಾಡ್ಲಿ, ಯಾರು ತಿರುಚ್ತಾ ಇದ್ರೆ ಇನ್ವೆಸ್ಟಿಗೇಷನ್ ಮಾಡ್ಲಿ, ಸಮಸ್ಯೆನೆ ಇಲ್ಲ. ವಿ ಆರ್ ಗಿವನ್ ಫ್ರೀ ಹ್ಯಾಂಡ್. ನಾವು ಕರ್ದಾಗ ಹೋಗ್ತಾ ಇದೀವಿ, ಕರ್ದಾಗ ಅವ್ರ ಜೊತೆ ಕುತ್ಕೊಂತಾ ಇದೀವಿ. ನಾವ್ ಎಲ್ಲೂ ಕೂಡ ಎಸ್ಕೇಪ್ ಆತಾ ಇಲ್ಲ. ಅದು ಮೆಡಿಕಲ್ ಆಗಿರ್ಬೋದು, ಇಂಟ್ರಾಕೇಶನ್ ಆಗಿರ್ಬೋದು, 164 ಆಗಿರ್ಬೋದು, 161 ಆಗಿರ್ಬೋದು, ಪಾರ್ಟ್ ಮಂಜರ್ ಆಗಿರ್ಬೋದು, ಎಲ್ಲದಕ್ಕೂ ಇನ್ಕ್ಲೂಡಿಂಗ್ ಮೀಡಿಯಾ. ಆಕ್ಚುಲಿ ಮೀಡಿಯಾ ಮುಂದೆ ಹೋಗಂಗಿಲ್ಲ ನಾವು, ಆದ್ರೂ ಸಹ ಮೀಡಿಯಾನ ಅವಾಯ್ಡ್ ಮಾಡ್ತಾ ಇಲ್ಲ ನಾವು. ಅವ್ರಿಗೂ ನಮ್ಮ ಕೈಲಾದಂತ ಮಾಹಿತಿಯನ್ನ ಕೊಟ್ಟು, ಯಾಕಂದ್ರೆ ಕರ್ನಾಟಕದ ಜನ ವಾಸ ಮಾಡ್ತಾ ಇದಾರೆ, ನಾವ್ ಹೆಂಗೆ ಅವ್ರಿಗೆ ದ್ರೋಹ ಮಾಡೋಣ. ಸೊ ನಮ್ ಕೈಲಾಗಿದ ಮಾಹಿತಿ ಕೊಡಿ, ಎಲ್ಲಾ ಮಾಹಿತಿ ಕೊಡಕ್ ಆಗ್ತಾ ಇಲ್ಲ. ಏನ್ ಕೈಲಾಗಿದ ಮಾಹಿತಿ ತಿಳಿಸ್ತಾ ಇದ್ವಿ, ಯಾಕಂದ್ರೆ ಜನ ಪೀಪಲ್ ವಾಂಟೆಡ್ ಟು ನೋ. ನಮ್ದೇನ್ ತಪ್ಪಿದೆ, ನಾವೇನಾದ್ರೂ ಎಸ್ ಐ ಟಿಗೆ ಅವಾಯ್ಡ್ ಮಾಡ್ತಾ ಇದ್ರ ನೋಟಿಸ್ ಕೊಟ್ರೆ ಹೋಗ್ತಾ ಇದೀವಿ. ಬೆಳಗ್ಗೆ 7 ಗಂಟೆಗೆ ಅವ್ರ 11 ಗಂಟೆವರೆಗೂ, ರಾತ್ರಿ 12-11 ಗಂಟೆವರೆಗೂ ಅವ್ರ ಜೊತೆ ಹಿಡಿತಾ ಇದೀವಿ. ನಾವೆಲ್ಲಾದ್ರೂ ಅವಾಯ್ಡ್ ಮಾಡ್ತಾ, ಅವಾಯ್ಡ್ ಯಾರು ಮಾಡ್ತಾ ಇದ್ರೆ ನೀವೇ ಹೇಳಿ ಸರ್. ಗೌರ್ಮೆಂಟ್ ಮಿಷನರಿ ಆರೋಪಿಯ ಸಹಾಯಕ್ಕೆ ಕೈ ತೊಳ್ಕೊಂಡು ನಿಂತ್ಕೊಂಡಿದೆ, ಕೈ ತೊಳ್ಕೊಂಡು ನಿಂತ್ಕೊಂಡಿದೆ. ಬಸವರಾಜ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್, ಒಂದು ಲಿಪ್ ಸರ್ವಿಸ್ ಅನ್ನ ಮಾಡ್ತಾ ಇದಾರೆ ಅಷ್ಟೇ. ಈಸ್ ಒನ್ ಡೂಯಿಂಗ್ ಓನ್ಲಿ ಲಿಪ್ ಸರ್ವಿಸ್. ಸ್ವತಂತ್ರವಾಗಿ ನಡೀತಾ ಇದೆ, ಸ್ವತಂತ್ರವಾಗಿ ನಡೀತಾ ಇದ್ರೆ ಜಗದೀಶ್ ಶೆಟ್ಟರ್ ಅವರು ಏನೋ ಆರೋಪಿ ಚುನಾವಣೆ ಪ್ರಚಾರಕ್ಕೆ ಬರ್ತಾರಂತ ಯಾಕೆ ಹೇಳ್ತಾರೆ? ಯಡಿಯೂರಪ್ಪನವರು ಆರೋಪಿ ಈ ಒಂದು ಕೇಸಿಂದ ಖುಲಾಸೆ ಆಗಿ ಹೊರಗಡೆ ಬರ್ತಾರೆ, ಕ್ಲೀನ್ ಚಿಟ್. ಮೀನ್ ವೈ ಇಸ್ ಗಿವಿಂಗ್ ಕ್ಲೀನ್ ಚಿಟ್? ಹೂ ಈಸ್ ಈ ಇವನ್ ಈ ಬೀಂಗ್ ಸಿ ಎಂ? ಅವ್ರಿಗೆ ನ್ಯಾಯಾಂಗದ ಪವರ್ ಅನ್ನು ಯಾರು ಕೊಟ್ಟವರು? ಅಥವಾ ಪ್ರಾಸಿಕ್ಯೂಷನ್ ಏನಾದ್ರು ದಿಕ್ತಪ್ಸಕ್ಕೆ, ಯಾಕಂದ್ರೆ ಇವರು ಮೊನ್ನೆ ಪ್ರಾಸಿಕ್ಯೂಟರ್ ಅಪಾಯಿಂಟ್ ಮಾಡಿದ್ದಾರೆ, ಯಾರಾದ್ರೂ ಪ್ರಾಸಿಕ್ಯೂಟರ್ ಕೈಯಲ್ಲಿ ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಸರ್ಕಾರಕ್ಕೂ ಪ್ರಾಸಿಕ್ಯೂಷನ್ಗೂ? ಅದರಿಂದ ದಿಕ್ತಪ್ಪಿಸ್ಬಿಡ್ತಾರ? ಇನ್ವೆಸ್ಟಿಗೇಷನ್ ಅಂತ ದಿಕ್ತಪ್ಪೋಗಿದೆ ಬಿಡಿ, ಎಸ್ ಐ ಟಿ ದಿಕ್ತಪ್ಪೋಗಿದೆ, ಇನ್ ಯಾರನ್ನ ದಿಕ್ತಪ್ಪಿಸ್ತಾರೆ ಇವರು? ಸರ್, ಮಾರ್ಚ್ 26ನೇ ತಾರೀಕಿಂದ ಇಲ್ಲಿ ತನಕ ಪ್ರತಿ ಹಂತದಲ್ಲೂ ನೀವು ಹೇಳ್ದಂಗೆ ನಿಮ್ಮ ಕಕ್ಷಿದಾರಿಣಿ ಅಟೆಂಡ್ ಮಾಡ್ತಿದ್ದಾರೆ, ಎನ್ಕ್ವೈರಿ ನಡೀತಾ ಇದೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಇತ್ತಲ್ವ ಸರ್? ಈಗ ಹೋಗ್ತೀವಿ ಸರ್ ನಾವು. ಸರ್, ಆಕೆ 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 ಅವ ಹೇಳ್ಬಿಡ್ತಾಳೆ, ನಾನು ಸತ್ತೋದ್ರೂ ಪರವಾಗಿಲ್ಲ, ನಾನು ಬರ್ತೀನಿ. ಶಿ ಇಸ್ ರೆಡಿ ಟು ಡೈ, ಬಟ್ ಶಿ ವಿಲ್ ಹೆಲ್ಪ್ ದ ಇನ್ವೆಸ್ಟಿಗೇಷನ್. ಶಿ ವಿಲ್ ನಾಟ್ ಅಬ್ಸ್ಟಾಂಡ್, ಶಿ ವಿಲ್ ನಾಟ್ ಡಿನೈ, ಶಿ ವಿಲ್ ನಾಟ್ ಡಿರೇಲ್ ದ ಇನ್ವೆಸ್ಟಿಗೇಷನ್. ಏನೋ ಮಾಡಲ್ಲ ಸರ್, ಶಿ ಇಸ್ ರೆಡಿ ಟು, ಶಿ ಟೋಲ್ಡ್, ನಾನು ಸಹಾಯಕ್ಕೆ ರೆಡಿ ಇದ್ದೀನಿ, ನಾನು ಇನ್ವೆಸ್ಟಿಗೇಷನ್ ನಿಗೇನ್ ಬೇಕೋ ಮಾಡಿ, ಬೇಕಾದ್ರೆ ಸತ್ತೋಗೋಣ ಅಂತ ಹೇಳಿ ಶೀಸ್ ರೆಡಿ. ಅಂದ್ರೆ ಕಂಟಿನ್ಯೂಸ್ ಆಗಿ ನಿಮ್ಮ ಕಕ್ಷಿಧಾರಣಿಯನ್ನ ಕರೀತಿದ್ದಾರೆ, ಎನ್ಕ್ವೈರಿ ಮಾಡ್ತಿದ್ದಾರೆ, ಆದ್ರೆ ಅವ್ರನ್ನ ಕರೆದು ಒಂದ್ಸರಿ ಮಾಡ್ಬಿಟ್ಬಿಟ್ರು ಅದಾದ್ಮೇಲೆ ಅವ್ರಿಗೆ ಆ ಕಡೆ ಏನು ಮಾಡ್ತಾನೆ ಇಲ್ಲ ಆರೋಪ ಸರ್? ಒಂದ್ಸತಿ ಅಲ್ಲ ಸರ್, ಅವ್ರನ್ನ ಕರೆದು ಎನ್ಕ್ವೈರಿ ಮಾಡೋದು ಒಂದಿಲ್ಲ ಸರ್. ಇವನ್ ಆರೋಪಿಯ ಮೆಡಿಕಲ್ ಆಗ್ಬೇಕಾಗಿದೆ, ಅವರ ಒಂದು ಮೊಬೈಲ್ ನ ಸೀಸ್ ಮಾಡ್ಬೇಕಾಗತ್ತೆ. ಈಗ ಪಿಜಿನಲ್ ರೇಡ್ ಮಾಡಿದ್ದು, ಪಿಜಿನಲ್ಲಿ ರೇಡ್ ಮಾಡಿದಕ್ಕೆ ಉತ್ತರಾಯಣ ಅವರು, ನಮ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ರೇಡ್ ಅನ್ನು ಒಪ್ಕೊಳ್ಳೋದಾಯ್ತು ಅಂತಂದ್ರೆ, ರೇಡ್ ಅನ್ನ ನಮ್ಮ ನಮ್ಮ ಒಂದು ಸಂತ್ರಸ್ತ ರೇಡ್ ಅನ್ನ ಒಪ್ಕೊಳ್ಳೋದಾಯ್ತು, ನಾವು ಒಪ್ಕೊಳ್ಳಲ್ಲ, ಒಪ್ಕೊಳ್ಳೋದಾಯ್ತು ಅಂತಂದ್ರೆ, ಯಾಕೆ ಅದೇ ರೇಡ್ ಅನ್ನ ಆರೋಪಿ ಮನೆ ಮೇಲೆ ಮಾಡ್ತಾ ಇಲ್ಲ? ಈಕ್ವಲಿ ಎಸ್ ಐ ಟಿ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಅದನ್ನ ಹೇಳ್ತಾರಲ್ಲ ಸರ್, ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ. ಯಾರ ಕಣ್ಣಿಗೆ ಬೆಣ್ಣೆ ಕೊಡ್ತಾ ಇದಾರೆ ಎಸ್ ಐ ಟಿ ಅವರು? ಜಸ್ಟ್ ಬಿಕಾಸ್ ಎಸ್ ಐ ಟಿ ಅಂದ್ರೆ ಜನ ಭಯ ಬೀಳ್ತಾರ? ಈ ಭಯ ಬೀಳಲ್ರಿ, ಇದುವರೆಗೂ ಎಸ್ ಐ ಟಿ ಮಾಡಿದಂತ ಎಲ್ಲಾ ಕೇಸ್ಗಳು ಕನ್ವಿಕ್ಷನ್, ಯಾವುದೇ ಕೇಸಲ್ಲೂ ಕನ್ವಿಕ್ಷನ್ ಆಗಿದೆ, ಎಲ್ಲ ಮಣ್ಣಾಗಿ ಮುಚ್ಚೋ ಹೋಗಿದೆ. ಸರ್ಕಾರಿ ಅಭಿಯೋಜಕರನ್ನ ನೇಮಿಸಿದ್ದಕ್ಕೆ ನಿಮ್ಮ ಅಪೋಸ್ ಇದೆ ಸರ್? ಅಪೋಸ್ ಇತ್ತು ಅಂದ್ರೆ, ಒಬ್ಬ ಮುಖ್ಯಮಂತ್ರಿ ಅವರು ಕ್ಲೀನ್ ಚಿಟ್ ಅಂತ ಸ್ಟೇಟ್ಮೆಂಟ್ ಕೊಟ್ಮೇಲೆ ಒಬ್ಬ ಅಭಿಯೋಜಕರನ್ನ ನೇಮಿಸ್ತಾರೆ ಅಂತಂದ್ರೆ, ಕ್ಲೀನ್ ಚಿಟ್ ಕೊಡಕ್ಕೆ ಅಭಿಯೋಜಕರನ್ನ ನೇಮಿಸಿದಾರ ಮುಖ್ಯಮಂತ್ರಿ ಅನ್ನೋದೊಂದು ಪ್ರಶ್ನೆ ಮೂಡ್ತಾ ಇದೆ ಈಗ. ಹಂಗಾರೆ ಅಭಿಯೋಜಕರು ನೇಮಿಸಂಗಿದ್ರೆ ಸ್ವತಂತ್ರವಾಗಿ ನಡೀಲಿ, ಅವ್ರ ಅಪರಾಧಿ ಆಗಿದ್ರೆ ಶಿಷ್ಯ ಆಗಿರ್ಲಿ, ಇಲ್ಲವೇ ಕ್ಲೀನ್ ಚಿಟ್ ತಗೊಂಡ್ ಬರ್ತಾರೆ ಆ ಸ್ಟೇಟ್ಮೆಂಟ್ ಓಕೆ, ಮುಖ್ಯಮಂತ್ರಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಾವು. ಕ್ಲೀನ್ ಚಿಟ್ ತಗೊಂಡ್ ಹೊರಗಡೆ ಬರ್ತಾರಂದ್ರೆ ಕ್ಲೀನ್ ಚಿಟ್ ಕೊಡಕ್ಕೋಸ್ಕರ ಅಭಿಯೋಜಕರು ನೇಮಿಸಿದ್ರ ಮುಖ್ಯಮಂತ್ರಿಗಳೇ? ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡ್ಬೇಕು ಸರ್. ಅಂದ್ರೆ ನಾವ್ ಯಾರು ದಡ್ಡರಲ್ಲ ಸರ್, ನಾವು ಗೌರ್ಮೆಂಟ್ ಅಷ್ಟು ಇಲ್ದ್ರೆ ಇರ್ಬೋದು, ಗೌರ್ಮೆಂಟ್ ಅಷ್ಟು ಪವರ್ ಇಲ್ದ್ರೆ ಇರ್ಬೋದು, ಆದ್ರೆ ಇರೋದ್ರಲ್ಲಿ ಒಂದು ಸಣ್ಣ ವಕೀಲರ ಟೀಮು ಆಕೆಗೆ ಸಹಾಯ ಮಾಡ್ತಾ ಇದೆ. ನಾವೆಲ್ಲಾದ್ರೂ ನಾವು ಸಹ ವಾಚ್ ಮಾಡ್ತಾ ಇದೀವಿ. ನಿಮ್ ಮೇಲೆ ಪ್ರೆಷರ್ ಇದೆಯಾ ಜಗದೀಶ್ ಅವರೇ? ಇರ್ಲಿ ಬಿಡಿ ಸರ್, ಅಲ್ಲ ಇಷ್ಟೆಲ್ಲ ಎಲ್ಲಾ ಕಡೆ ನಡೆದ ಮೇಲೆ ಅದು ಇದೇನಪ್ಪ ಅಂತ ಕೇಳ್ಕೊತಾ ಇದೀನಿ ನಾನು. ಸರ್, ಅಟ್ಯಾಕ್ ಮಾಡಿದ್ರಲ್ಲ ನಮ್ಮ ನನ್ ಜೊತೆಲಿದ್ದ ಮಂಜಣ್ಣನ ಒಂದೇ ದಿವಸ ಲೈಸೆನ್ಸ್ ಸಸ್ಪೆಂಡ್ ಮಾಡಿದ್ರು. ನಾವು ಕೋರ್ಟ್ ಇದ್ರೇನೆ ಪವರ್ಫುಲ್ ಅಲ್ಲ, ಕೋರ್ಟ್ ಸೈಡ್ಗೆ ಇಟ್ರು ಕೂಡ ಪವರ್ಫುಲ್. ನಮ್ಮ 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 ಕಾನೂನು ಜ್ಞಾನ ತಲೆಯಲ್ಲಿರೋದು ಕೋರ್ಟ್ ಅಲ್ಲಲ್ಲ, ಕೋರ್ಟ್ ಇಸ್ ಓನ್ಲಿ ಲೈಸೆನ್ಸ್ ಅಷ್ಟೇ ನನಗೆ ಅಲ್ಲಿ ಅಪಿಯರ್ ಆಗ್ಲಿಕ್ಕೆ. ಅದರ್ವೈಸ್ ಆಲ್ಸೋ ನಮ್ಮ ಟೀಮ್ ಇದೆ, ನಾನೊಬ್ಬನೇ ಅಡ್ವೊಕೇಟ್ ಅಲ್ಲ, ಅವರೊಬ್ಬರೇನೆ ಅಲ್ಲ. ಮೈ ಕೊಲೀಗ್ ಇಸ್ ಬಿನ್ ಸಸ್ಪೆಂಡೆಡ್ ಫಾರ್ ಸಿಂಗಲ್ ಡೇ. ಯಾಕೆ? ಯಾಕೆ ಅಂದ್ರೆ ಅಲ್ಲಿ ಅಲ್ಲೆಲ್ಲ ಭ್ರಷ್ಟಾಚಾರ ಆಯ್ತು, ಅದನ್ನ ಮಾತಾಡಿದಕ್ಕೆ ಅವ್ರು ಡಿಫೇಮ್ ಮಾಡದಂತೆ ನಾವು.
ಓಕೆ ಓಕೆ ವಾಟ್ ನೆಕ್ಸ್ಟ್ ಜಗದೀಶ್ ಅವರು ಮತ್ತೆ ನಿಮ್ಮ ಕಕ್ಷಿದಾರರು ಈಗ ನೆಕ್ಸ್ಟ್ ಏನ್ ಮಾಡೋ ಆಲೋಚನೆಯಲ್ಲಿ ಇದ್ದೀರಿ ಈಗ ಸರ್ ಡೈರೆಕ್ಟ್ ಹೋಗಿ ನ್ಯಾಯಾಲಯದ ಕಾಲನ ಇಟ್ಕೊಳ್ತೀವಿ ಸರ್ ಹೈಕೋರ್ಟ್ ಹೌದು ಸರ್ 100% ಯಾಕಂದ್ರೆ ಎಸ್ ಐ ಟಿ ಸಂಪೂರ್ಣವಾಗಿ ಸರ್ಕಾರದ ಹಿಡಿತದಲ್ಲಿ ಬಂದ್ಬಿಟ್ಟಿದೆ ಅವರು ಇಲ್ಲ ಅದನ್ನ ಸುಳ್ಳು ಅಂತ ಹೇಳಿದ್ರೆ ಯಾರು ಒಪ್ಪಕ್ಕೆ ರೆಡಿ ಇಲ್ಲ ಕಂಪ್ಲೀಟ್ ಆಗಿ ಎಸ್ ಐ ಟಿ ಸರ್ಕಾರದ ಕಂಟ್ರೋಲ್ ಇದೆ ಆ ಕಂಟ್ರೋಲ್ ನ ತೆಗಿಬೇಕು ಅಂದ್ರೆ ಹೈಕೋರ್ಟ್ ಹೋಗ್ಲೇಬೇಕು ನಮ್ಮ ನಮ್ಮವರು ಮಾಡ್ತಾ ಇದ್ರೆ ವಿ ವಿಲ್ ಸಪರೇಟ್ ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಸೆಟ್ಟಿಂಗ್ ಜೊತೆ ಮಾತಾಡೋದಕ್ಕೆ ನ್ಯೂಸ್ ಮುಂದುವರಿತು ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತು